ತುಂಬ ಖುಷಿ ಆಗ್ತಾ ಇದೆ. ಸ್ವಲ್ಪ ಎಲ್ಲ ಚಿಕ್ಕ ಒಂದತ್ರ ಭಯ ಇದೆ, ಅದು ಬಟ್ ಆ ಭಯಕ್ಕಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇದೆ. ಡಿಸೆಂಬರ್ 30ನೇ ತಾರೀಕು ಜನ ಗೆಲ್ಸೇ ಗೆಲ್ಲಿಸ್ತಾರೆ ಸಿನಿಮಾನ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ. ಒಂದು ದೊಡ್ಡ ಟೆಕ್ನಿಷಿಯನ್ಸ್ ಮತ್ತು ಹೊಸೊಬ್ಬರು ಆರ್ಟಿಸ್ಟ್ ಈ ಕಾಂಬಿನೇಷನಲ್ಲಿ ಬರ್ತಿರೋಂಥ ಒಂದು ಸಿನಿಮಾ. ಡಿಸೆಂಬರ್ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಇನ್ನೇನು ಬರೀ 6 ದಿನ ಅಷ್ಟೇ ಉಳಿದಿದೆ, 6 ರಿಂದ 5 ದಿನ ಉಳಿದಿದೆ. ಸೊ ನೋಡೋಣ. ಇವತ್ತು ಪ್ರಮೋಷನ್ಸ್ ದಾವಣಗೆರೆಯಲ್ಲಿ ಮಾಡಿದ್ವಿ, ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು. ನಿನ್ನೆ ಇವತ್ತು ದಾವಣಗೆರೆ ಮಾಡಿದ್ವಿ. ಸೊ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲೂ ಅಡ್ಡಾಡಿದ್ವಿ, ಎಲ್ಲ ಡಿಸ್ಟಿಕ್ಗಳಲ್ಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ದಾವಣಗೆರೆಯಲ್ಲಿ ಇನ್ನೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಯಾಕೆಂದರೆ ನಾನು ದಾವಣಗೆರೆಯನು. ಸೊ ಎಲ್ಲ ಕಾಲೇಜ್ಗಳಲ್ಲಿ ಹೋದಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮಗೆ. ಪ್ರತಿಯೊಬ್ಬರು ನಮ್ಮ ಸಾಂಗ್ ಕೇಳಿದ್ದೀನಿ, ನಮ್ಮ ಟೀಸರ್ ಟ್ರೇಲರ್ ನೋಡಿದ್ದೀನಿ ಅಂತ ಅಂತಿದ್ರು, ತುಂಬ ಖುಷಿ ಆಗ್ತಾ ಇತ್ತು. ಆಮೇಲೆ ಇನ್ನೊಂದು, ಇವತ್ತು ನಾವು ಬೈಕ್ ರ್ಯಾಲಿ ಮಾಡಿದ್ವಿ ನಮ್ಮ RG ಕಾಲೇಜ್ ಕಡೆಯಿಂದ ಮತ್ತು ನಮ್ಮ ಫ್ರೆಂಡ್ಸ್ ಕಡೆಯಿಂದ. ಸೊ ಅದು ತುಂಬ ಚೆನ್ನಾಗಿ ನಡೀತು, ರ್ಯಾಲಿ ತುಂಬ ಚೆನ್ನಾಗಿ ಬಂತು. ಒಂದು 200+ ಬೈಕ್ಸ್ಗಳಿದ್ವು, ತುಂಬ ಒಳ್ಳೆ ರೆಸ್ಪಾನ್ಸ್ ಇತ್ತು. ಸೊ ದಾವಣಗೆರೆಯಲ್ಲಿ ಇವತ್ತು ಪ್ರಮೋಷನ್ ಮಾಡ್ತಾಯಿದ್ವಿ. ಸೊ ಪ್ರತಿ ಜಿಲ್ಲೆಯಲ್ಲಿ ಮಾಡ್ತಿದ್ವಿ ಪ್ರಮೋಷನ್, ಅದನ್ನ ಇವತ್ತು ಲಾಸ್ಟ್ ಡೇ ದಾವಣಗೆರೆಯಲ್ಲಿ ಮುಗಿಸಿದ್ವಿ. ತುಂಬ ಖುಷಿ ಆಗ್ತಾಯಿದೆ. ಸೊ ಇದು ಬೇಸಿಕ್ಲಿ ಒಂದು ಮೀನಿಂಗ್ ಹೇಳ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಸಿನಿಮಾದಲ್ಲಿ ಏನೂ ಮೀನಿಂಗ್ ಥರ ಇರಲ್ಲ, ಬಟ್ ಕೆಲವೊಂದು ಸೀನ್ಸ್ಗಳು ಕೆಲವೊಂದು ಪಾತ್ರಗಳು ಮೀನಿಂಗ್ ಕೊಡ್ತವೆ ಸಿನಿಮಾದಲ್ಲಿ. ಸೊ ಏನಕ್ಕೆ ಹೋಗಬೇಕು ಸಿನಿಮಾಗೆ ಅಂದರೆ ಇದು 1996-97 ಟೈಮಲ್ಲಿ ನಡೆಯುವಂಥ ಕತೆ. ಸೊ ಆ ಟೈಮಲ್ಲಿ ಹೇಗಿತ್ತು ಫ್ರೆಂಡ್ಶಿಪ್ಪು, ನಿಜವಾದ ಫ್ರೆಂಡ್ಶಿಪ್ ಹೇಗಿತ್ತು, ನಿಜವಾದ ಲವ್ ಹೇಗಿತ್ತು, ಒಂದು ಫ್ಯಾಮಿಲಿ ಬಾಂಡಿಂಗ್ ಹೇಗಿತ್ತು ಅಂತ ತೋರಿಸಿದ್ದಾರೆ. ಸೊ ಆ ಟೈಮಿಂದು ಅಂದರೆ ಇವಾಗಿನ ಜನಕ್ಕೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ಲ. ಆವಾಗ ಇವಾಗೆಲ್ಲ ಬರೀ ಸೋಷಿಯಲ್ ಮೀಡಿಯಾದಲ್ಲೇ ಫ್ರೆಂಡ್ಶಿಪ್ಪು, ಸೋಷಿಯಲ್ ಮೀಡಿಯಾದಲ್ಲೇ ಲವ್ ಆಗುತ್ತೆ, ಬಟ್ ಆವಾಗಿನ ಕಾಲದಲ್ಲಿ ಹಾಗಿರಲಿಲ್ಲ. ಒಬ್ಬ ಫ್ರೆಂಡಿಗೆ ನಾನು 4 ಗಂಟೆ ಬರ್ತೀನಿ ಅಂದರೆ ಆ 4 ಗಂಟೆಗೆ ಅಲ್ಲಿ ಇರಬೇಕಿತ್ತು. ಸೊ ಅದೊಂದು ನಂಬಿಕೆ ಮೇಲೆ ಬದುಕ್ತಾ ಇದ್ರು. ಸೊ ಆ ಟೈಮಿಂದ ಒಂದು ಸ್ಟೋರಿ, ಆ ಟೈಮಿಂದ ಒಂದು PUC ಸ್ಟೋರಿ ತೋರಿಸಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಒಂದು ನಾಸ್ಟಾಲಜಿಕ್ ಫೀಲ್ ಸಿನಿಮಾ ಅಂತ ಹೇಳ್ಬೋದು. ಯಾಕೆಂದರೆ ಈಗ ನೀವು ಥಿಯೇಟ್ರಿಗೆ ಬಂದು ಕೂತಾಗ ನೀವು ನಿಮ್ಮನ್ನು ನೀವು ನೋಡ್ಕೋತೀರಾ ಯಾವುದೋ ಒಂದು ಪಾತ್ರದಲ್ಲಿ, ನಿಮ್ಮ ಸ್ನೇಹಿತರು ನೋಡ್ತಾ ಏಯ್ ನೋಡೋ ನೀನು ಅದೇ ಥರ ಇದೆಯಾ ಅಂತ. ಸೊ ಆ ಥರ ಒಂದು ಫೀಲ್ ಗುಡ್ ಮೂವಿ ಅಂತ ಹೇಳ್ಬೋದು. ಏನು ಜನರಿಗೆ ಏನು ಮಾಡ್ತಿರ್ತಾರೆ ಏನು. ಸೊ ಡಿಸೆಂಬರ್ 30ನೇ ತಾರೀಕು ಸಿನಿಮಾ ಬರ್ತಿದ್ದೀವಿ, ಬರ್ತಿದೆ ಪದವಿ ಪೂರ್ವ. ನಾವೆಲ್ಲ ಹೊಸಬ್ರು ಆಯ್ಕೆ ಮಾಡಿದ್ದೀವಿ ಇಡೀ ಸಿನಿಮಾದಲ್ಲೇ. ಆಮೇಲೆ ಒಂದು ಒಳ್ಳೆ ಕಂಟೆಂಟ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ, ಒಂದು ಒಳ್ಳೆ ಸ್ಟೋರಿ ಇದೆ, ಒಂದು ಒಳ್ಳೆ ಫ್ರೆಂಡ್ಶಿಪ್ ಸ್ಟೋರಿ ಇದೆ. ಸೊ ಅದಕ್ಕೆ ಡಿಸೆಂಬರ್ 30ನೇ ತಾರೀಕು ಎಲ್ಲ ಹೊಸಬ್ರು ಆರ್ಟಿಸ್ಟ್ ಇದ್ದೀವಿ, ಒಂದು ದೊಡ್ಡ ಟೆಕ್ನಿಷಿಯನ್ಸ್ ಟೀಮ್ ಇದೆ, ಈ ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.